ಓಕೆ ಹಾಗಾದರೆ ದೇಶದಲ್ಲಿ ಏನಾಗ್ತಾ ಇದೆ ಆತಂಕ ಮೂಡಿಸ್ತಾನೆ ಆತಂಕ ಮೂಡಿಸುವ ಹಂತದಲ್ಲಿ ಇದೆ ನಿಜ ನಾನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇನ್ನು ಸಾವಿರದ ಐನೂರು ಇರೋದ್ರಿಂದ ನಾವು ಎಚ್ಚೆತ್ಕೊಂಡ್ರೆ ಬಚಾವಾಗ್ತೀವಿ ಸ್ವಲ್ಪ ನಾರುವೆ ಇಲ್ಲ ಅಷ್ಟೇ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್ ಇದು ಇದರಲ್ಲಿ ಇನ್ನೇನು ಆಗಲ್ಲ ನಮ್ಮ ನಮಗೆ ಬೇಕಾದ ರೀತಿ ನಮ್ಮ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಷ್ಟೆ ನೀವು ಯಾರನ್ನಾದರೂ ನಂಬಿ ನಮ್ಮ ಜೀವ ಉಳಿಸ್ತಾರೆ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪಾದೀತು ಹುಷಾರಾಗಿರಬೇಕು ದೇಶದಲ್ಲಿ ಈಗ ನಲವತ್ತು ಸಾವಿರ ಒಂದು ದಿನಕ್ಕೆ ಅದರ ಹತ್ತಿರಕ್ಕೆ ಬಂದು ಕೂತ್ಕೋತು ನಿನ್ನೆ ಮೂವತ್ತೊಂಬತ್ತು ಸಾವಿರ ಮಂದಿ ಸೋಂಕಿತರಾಗಿದ್ದಾರೆ ಚಿಲ್ಲರೆ ಎಂಟು ನಲವತ್ತು ಸಾವಿರ ಶೇಕಡ ಹನ್ನೊಂದರಷ್ಟು ಹೆಚ್ಚಾಯಿತು ಈ ಪೈಕಿ ಮಹಾರಾಷ್ಟ್ರ ಇಪ್ಪತ್ತೈದು ಸಾವಿರ ಚಿಲ್ಲರೆ ಬಂದು ಕೂತಿದೆ ಅಲ್ಲಿ ಹ್ಞೂ ಪುಣೇನಲ್ಲಿ ಐದು ಸಾವಿರ ಕೇಸು ನಾಗ್ಪುರದಲ್ಲಿ ಮೂರು ಸಾವಿರದ ಎಂಟುನೂರು ತತ್ತರಿಸೋಗ್ತಾ ಇದ್ದಾರೆ ಜನ ಹಾಗೇನು ಅನಿಸಲ್ಲ ನನಗೆ ಬಂದ ನನಗೆ ನನ್ನಸಲ್ಲ ಮುಂಬೈ ನಾಸಿಕ್ ತಾಣೇನಲ್ಲೂ ಪರಿಸ್ಥಿತಿ ಕೈ ಮೀರ್ತಾ ಇದೆ ದೇಶದಲ್ಲಿ ನಿನ್ನೆ ನೂರೈವತ್ತು ಮೂರು ಜನ ಬಲಿಯಾಗಿದ್ದಾರೆ ಲೆಕ್ಕ ಹಾಕೊಳ್ಳಿ ಮೆಗೈನ್ ನಂಬರ್ಗಳು ಹೆಂಗೆ ರೈಸ್ ಆಗ್ತಾ ಬರ್ತಿದೆ ಅಂತ ಮಹಾರಾಷ್ಟ್ರ ಇಪ್ಪತ್ತೈದು ಸಾವಿರ ಐವತ್ತ್ಮೂರು ಸಾವು ಕೇರಳ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರಂದು ಇಟ್ಕೊಳ್ಳಿ ಹದಿನೈದು ಸಾವು ಕರ್ನಾಟಕ ಸಾವಿರದ ಐನೂರು ಐನೂರ ಎಂಬತ್ತೇಳು ಐನೂರಂದು ಇಟ್ಕೊಳ್ಳಿ ಹತ್ತು ಸಾವು ಮಾರ್ಟಿಟಿ ಈಸ್ ನಾಟ್ ಗುಡ್ ವೆರಿ ಬ್ಯಾಡ್ ಗುಜರಾತ್ ಸಾವಿರದ ಇನ್ನೂರು ಚಿಲ್ಲರೆ ಮೂರು ಸಾವು ತಮಿಳುನಾಡು ಜಸ್ಟ್ ಸಾವಿರ ಬಟ್ ಆರು ಸಾವು ಈ ಎರಡನೇ ಅಲೆಯಲ್ಲಿ ಭಾಳ ವಿಚಿತ್ರವಾಗಿ ಕಾಣಿಸ್ತಾ ಇರೋಂಥದ್ದು ಎ ಸ್ಪ್ರೆಡ್ ಫಾಸ್ಟ್ ಇದೆ ಅನ್ನಿಸ್ತಿದೆ ಫಾಸ್ಟರ್ ಆಗ್ತಾ ಇದೆ ಅನ್ನಿಸ್ತಿದೆ ನಾವೆಲ್ಲ ಅಂದ್ಕೊಂಡ್ವಿ ಲಾರ್ಜರ್ ದಿ ಅಂದರೆ ದೊಡ್ಡ ದೊಡ್ಡ ಸಮುದಾಯದ ಒಳಕ್ಕೆ ಬಂದು ಬಂದು ಹೋಗ್ತಾ ಇದ್ದಂಗೆ ಏನೇ ಆ ಒಂದು ಹರ್ಡ್ ಇಮ್ಯುನಿಟಿ ಟೈಪ್ ಡೆವಲಪ್ ಆಗ್ಬೋದು ವೀಕನ್ನು ಆಗತ್ತೆ ಅನ್ನೋ ವೈರಸ್ಗಳು ಅಂತ ಒಂದು ಲೆಕ್ಕ ಹಾಗಾಗೋಂಗಿಲ್ಲ ಇದು ಕಾಣಿಸ್ತಾ ಇಲ್ಲ ಫಾಸ್ಟ್ ಆಗ್ತಾ ಇರೋಂಗಿದೆ ನಂಬರ್ ಟು ಆರಂಭದ ಸಂಖ್ಯೆಗಳನ್ನು ನೋಡ್ತಾ ಇದ್ದರೆ ಸಾವಿನ ಸಂಖ್ಯೆಯೂ ವೇಗ ಪಡ್ಕೊಳ್ಳೋಂಗೆ ಕಾಣಿಸ್ತಾ ಇದೆ ಇದಕ್ಕೆ ರೀಸನ್ಸ್ ಹಲವಾರು ಇರ್ಬೋದು ಏನು ಬೇಕಾದ್ರು ಇರ್ಬೋದು ಅಫ್ಕೋರ್ಸ್ ವಯಸ್ಸು ಆರೋಗ್ಯ ಡ್ಯಾಶು ಡ್ಯಾಶು ಎಲ್ಲ ಇರ್ಬೋದು ಮೂರನೇದು ನಮಗೆ ಬರೋಲ್ಲ ಅನ್ನೋ ಉಡಾಫೆ ಆಗಿದ್ದರಿಂದ ಎಸಿಮ್ಟಮ್ಯಾಟಿಕ್ ಆಗಿ ಹೊರಟೋಗ್ತಿರ್ಬೋದು ಅಥವಾ ಯಾವ ರೂಪಾಂತರಿ ಒಳಕ್ಕೆ ಬಂದು ಮುಗಿಸ್ತಾ ಇದೀವೋ ನಮ್ಮನ್ನು ಅರ್ಥ ಆಗ್ತಾಯಿಲ್ಲ ಆಗಲಿ ಗೊತ್ತಾಗೋದ್ರೊಳಗಡೆ ಈಗ ಮೊದಲಿನ ಥರ ಒಂದು ಕರೋನಾ ಅಲ್ಲೂ ಕರೋನಾದ ನೂರಾರು ಮರಿಗಳು ಬಂದ್ಬಿಟ್ಟಿವೆ ಯಾವ ಮರಿಗಳು ಎಲ್ಲಿಂದ ಬಂದಿವೆ ಯಾರಿಗೂ ಗೊತ್ತಿಲ್ಲ ನಮ್ಗೆ ಗೊತ್ತಾಗಿರೋದು ಈಗ ಲಂಡನ್ ಮರಿ ಒಂದು ಸೌತ್ ಆಫ್ರಿಕಾ ಮರಿ ಒಂದು ಅಂತ ಅಂದ್ಕೊಂಡಿದ್ದೀವಿ ಅಷ್ಟೆ ಹಾಗಿಲ್ಲ ಹಂಡ್ರೆಡ್ಸ್ ಆಫ್ ವೇರಿಯಂಟ್ಸ್ ರೂಪಾಂತರಿಗಳು ಗೊತ್ತಾಗೋಗಿದೆ ಈಗಲ್ಲಿ ಹಾಗಾಗಿ ವಿ ಡೋಂಟ್ ನೋ ಯಾರು ಯಾವ್ದು ಹೊಡಿತಾ ಇದೆಯೋ ಏಟ್ಗಳು ವ್ಯಾಕ್ಸಿನೇಷನ್ ಎಲ್ಲ ರೂಪಾಂತರಿ ತಳಿಗಳಿಗೂ ಕೆಲಸ ಮಾಡುತ್ತೆ ಅಂತ ಹೇಳೋ ಪರಿಸ್ಥಿತಿನಲ್ಲಿ ಯಾರು ಇಲ್ಲ ಓಕೆ ಒಂದಿಷ್ಟಕ್ಕೆ ಮಾಡ್ತಾ ಇವೆ ಹಾಗಾಗಿ ಅಷ್ಟರ ಮಟ್ಟಿಗೆ ಅದು ನಿಮ್ಮನ್ನು ಸೇಫ್ ಮಾಡುತ್ತೆ ಕಾಗದದ ಮೇಲೆ ಹೊಡೆದು ಸೀಲಾಕ್ ಕೊಡಕ್ಕಾಗಲ್ಲ ಯಾರ ಕೈಲುವೆ ಯಾವ್ಯಾವ ತಳಿಗೆ ಅದು ಹೆಂಗೆ ಕೆಲಸ ಮಾಡ್ತಿದ್ಯಾವ ಕೆಲವು ಕೆಲಸ ಮಾಡ್ತೀವಿ ಕೆಲವು ಕೆಲಸ ಮಾಡ್ತಿಲ್ಲ ದಟ್ಸ್ ದಿ ರಿಪೋರ್ಟ್ಸ್ ಸಿ ಓಕೆ ಸೊ ಇನ್ನು ಕೊರೋನಾ ವಿಜೃಂಭಣೆ ಕಾರಣ ದೇಶದ ಹಲವೆಡೆ ಜಗತ್ತಿನ ಹಲವು ದೇಶಗಳಲ್ಲೂ ಕೂಡ ಟಫ್ ರೂಲ್ಸ್ ಎಲ್ಲ ಜಾರಿ ಮಾಡಿದ್ದಾರೆ ನಮ್ಮಲ್ಲೂ ಕೂಡ ಒಂದಿಷ್ಟು ಮಾಡಿದ್ದಾರೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ನೋಡೋಣ ಮಹಾರಾಷ್ಟ್ರನಲ್ಲಿ ಅವರು ಚಿತ್ರಮಂದಿರಗಳಿಗೆ ಐವತ್ತು ಪರ್ಸೆಂಟ್ ಹಾಕಿದ್ದಾರೆ ಬಹುಶಃ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಕಮಿಷನರ್ಗೆ ಈ ಮಾಹಿತಿ ಆಧಾರದ ಮೇಲೆ ನಾವು ಮಾಡಬೇಕು ಅಂತ ಅನ್ನಿಸ್ಬಿಡ್ತೇವೆ ಏನೋ ಬಟ್ ಹ್ಯಾವ್ ವಿ ರೀಚ್ಡ್ ದಟ್ ಸ್ಪೇಸ್ ಎಕ್ಸಾಕ್ಟ್ಲಿ ನೀವು ರೀಚ್ ಆಗಿದ್ದೀರಿ ಅಂತ ಹೇಳಲಿಕ್ಕೆ ಬರಲಾದ ಇನ್ನೂ ಓಕೆ ಆದರೆ ಅದಕ್ಕೆ ಹೋಗಬಾರ್ದು ಅನ್ನೋದಾದರೆ ಕ್ರಮಗಳು ಕಟ್ನಿಟ್ಟಾಗಬೇಕಲ್ಲಿ ಬೋತ್ ಥಿಯೇಟ್ರಲ್ಲೂ ಆಗಬೇಕು ಹೊರಗಡೆಯಲ್ಲೂ ಆಗಬೇಕು ಪ ರಾಜಕೀಯ ಕಾರ್ಯಕ್ರಮದಲ್ಲೂ ಆಗಬೇಕು ಎಲ್ಲ ಕಡೆನೂ ಆಗಬೇಕು ಆಗದಿದ್ದರೆ ಕಂಟ್ರೋಲಕ್ಕೆ ಸಿಕ್ಕಲ್ಲ ಅದು ಸಭಾಂಗಣ ಖಾಸಗಿ ಕಚೇರಿನಲ್ಲೂ ಅಲ್ಲಿ ಐವತ್ತು ಪರ್ಸೆಂಟು ಬೆಳಗ್ಗೆ ಏಳರಿಂದ ಸಂಜೆ ಐದರವರೆಗೆ ಅಂಗಡಿಗಳನ್ನು ಓಪನ್ ಮಾಡೋಕ್ಕೆ ಜಾಗ ಕೊಡ್ತಿದ್ದಾರೆ ಇದು ಮಹಾರಾಷ್ಟ್ರನಲ್ಲಿ ಪಂಜಾಬ್ನಲ್ಲಿ ಸೇಮ್ ಥಿಯೇಟ್ರ್ಗಳನ್ನು ಐವತ್ತು ಪರ್ಸೆಂಟ್ ಮಾಡ್ಕೊಂಬಿಟ್ರು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿಕೊಂಡಿದ್ದಾರೆ ಮಾರ್ಚ್ ಮೂವತ್ತೊಂದರವರೆಗೆ ಮೇ ಬಿ ಸುರೇಶ್ ಕುಮಾರ್ ಮಾಹಿತಿ ಇನ್ನೂ ಬಂದಿಲ್ಲ ಸದ್ಯಕ್ಕೆ ಯಾವ ಅವಶ್ಯಕತೆ ಬದುಕಲು ಕಲಿಯಿರಿ ಬದುಕೋಣ ಬಿಕಾಸ್ ನೀವು ತಾನೇ ತೀರ್ಮಾನ ಮಾಡ್ತಿರೋರು ನಾವಲ್ವಲ್ಲ ನಾಳೆ ನಿಮ್ಗೆ ದಾರಿ ಇದೆಯಲ್ಲ ಎಲ್ಲ ತಪ್ಪು ಜನರದೇ ತಪ್ಪು ಅಂತ ಹೇಳ್ಬೋದಲ್ಲ ಬಡಪಾಯಿಗಳಿದ್ದಾರಲ್ಲ ಹೆಂಗಿದ್ರು ಮುಗಿಸಿ ಹೇಳ್ತೀನಿ ಪಂಜಾಬ್ನ ಹನ್ನೊಂದು ಜಿಲ್ಲೆಗಳಲ್ಲಿ ನೈಟ್ ಕರ್ಫ್ಯೂ ಹಾಕೊಂಡಿದ್ದಾರೆ ಸಭೆ ಸಮಾರಂಭಗಳನ್ನು ರದ್ದು ಮಾಡ್ಕೊಂಡಿದ್ದಾರೆ ಪ್ರತಿ ಶನಿವಾರ ಒಂದು ಗಂಟೆ ನಮ್ಮ ಜನ ದಟ್ಸ್ ಓಕೆ ದಟ್ಸ್ ವೆರಿ ಸಿಂಬಾಲಿಕ್ ಗುಜರಾತ್ನ ಎಂಟು ನಗರಗಳಲ್ಲಿ ಪರೀಕ್ಷೆಗಳನ್ನು ರದ್ದು ಮಾಡಿ ಆಫ್ಲೈನ್ ತರಗತಿಗಳನ್ನೆಲ್ಲ ತೆಗೆದಾಕಿದ್ದಾರೆ ಕಿತ್ತಾಕಿದ್ದಾರೆ ಸೂರತ್ನಲ್ಲಿ ನೈಟ್ ಕರ್ಫ್ಯೂ ಹಾಕ್ಕೊಂಡಿದ್ದಾರೆ ರಾತ್ರಿ ಒಂಬತ್ತರಿಂದ ಬೆಳಗ್ಗೆ ಆರವರೆಗೆ ಆಲ್ ರೈಟ್ ಇದು ದೇಶದ ಕೆಲವೆಡೆಗಳಲ್ಲಿ ಅವರವ್ರು ಮಾಡ್ಕೋತಾ ಅರೇಂಜ್ಮೆಂಟ್ಗಳು ಅಲ್ಲ ವಿದೇಶದಲ್ಲಿ ಹಾಗಾದ್ರೆ ದೇಶ ವಿದೇಶಗಳಲ್ಲಿ ಏನಾಗ್ತಾ ಇದೆ ಬೇರೆ ವಿದೇಶಗಳಲ್ಲಿ ಪ್ಯಾರಿಸ್ನಲ್ಲಿ ಒಂದಿಷ್ಟು ನಿಯಮಿತವಾಗಿ ಲಾ ಲಿಮಿಟೆಡ್ ಆಗಿ ಒಂದಷ್ಟು ಲಾಕ್ಡೌನ್ಗಳನ್ನು ಜಾರಿಗೆ ತಂದುಕೊತಾ ಇದ್ದಾರೆ ಇವತ್ತಿಂದ ಒಂದು ತಿಂಗಳು ಅವ್ರು ಲಾಕ್ಡೌನ್ ಒಳಗೆ ಹೋಗ್ತಾರೆ ಅಂದರೆ ಕೆಲವು ಸ್ಟ್ಯಾಗರ್ಡ್ ಟೈಮಿಂಗ್ಗಳಲ್ಲಿ ಕೆಲವು ಕಡೆ ಹೋಗ್ತಾ ಇದ್ದಾರೆ ಸೋಂಕು ಹೆಚ್ಚಿರುವ ಪ್ರದೇಶಗಳಲ್ಲಿ ಕಠಿಣ ರೂಲ್ಸ್ ಅಲ್ಲಿ ಜಾರಿ ತಿನ್ಕೋತಾ ಇದ್ದಾರೆ ತುರ್ತು ಅಗತ್ಯವಲ್ಲದ ಎಲ್ಲ ವ್ಯವಹಾರಗಳನ್ನು ಬಂದ್ ಮಾಡ್ಕೋತಾ ಇದ್ದಾರೆ ಸೋಂಕು ಪ್ರದೇಶಗಳ ಜನ ಹತ್ತು ಕಿಮಿ ಕಿಲೋಮೀಟರ್ ಒಳಗಡೆನೇ ಇರಬೇಕು ಅಲ್ಲಿ ಹೊರಗೆ ಹೋಗ್ಬಾರ್ದು ಅವೆಲ್ಲ ಜಾರಿಗೆ ತರ್ಬೋದು ನಮ್ಮಲ್ಲಿ ಜಾರಿಗೆ ತರೋದು ಹಿಂಗೆ ಇದನ್ನೆಲ್ಲ ಪರ್ವತೊಂದರ ಗುಹೆಯಿಂದರಲ್ಲಿ ಬಚ್ಚಿಟ್ಟುಕೊಂಡ ಹದಿನೈದು ಜನರ ತಂಡ ಆರು ವಾರಗಳ ಮಟ್ಟಿಗೆ ಬೈಕ್ ನಿನ್ನೆ ಫ್ರಾನ್ಸ್ನಲ್ಲಿ ಮೂವತ್ತೈದು ಸಾವಿರ ಜನಕ್ಕೆ ಬಂದಿದೆ ಪ್ಯಾರಿಸ್ ಒಂದರಲ್ಲೇ ಒಂದು ಹನ್ನೆರಡು ಸಾವಿರ ಜನ ಐ ಸಿ ಯುನಲ್ಲಿದ್ದಾರೆ ಈಗ ಓಕೆ ನಾಟ್ ಗುಡ್ ನ್ಯೂಸ್ ಎಸ್ ಓಕೆ ಸರ್ ಇದರಲ್ಲಿ ಈಗ ನಮ್ಗೆ ಆಯ್ಕೆಗಳು ಆಯ್ಕೆಗಳೇನು ಇಲ್ವಾ ಸರ್ ಇದರಲ್ಲಿ ಈಗ ಈಗ ಸದ್ಯಕ್ಕೆ ಇರುವ ದೊಡ್ಡ ಆಯ್ಕೆ ಅಂತೇನಿಲ್ಲ ಅಂದರೆ ಈಗ ಲಾಂಗ್ ಟರ್ಮ್ ಲಾಕ್ಡೌನ್ ಮಾಡೋ ಬದಲಾಗಿ ಒಂದು ಮೂರು ದಿನನೂ ನಾಲ್ಕು ದಿನಕ್ಕೆ ಸ್ಟಾಪ್ ಮಾಡ್ಕೊಂಡು ಆಮೇಲೆ ಮೂವ್ ಆಗುವಂಗೆ ಆಗ್ಬೋದು ಬ್ರೇಕ್ ಮಾಡ್ಬೋದಾ ಅಂತ ಸಿ ಲಾಕ್ಡೌನ್ ಭಾರತದಲ್ಲಿ ನೀವು ಅದನ್ನು ಮಾತಾಡುವಷ್ಟು ಸುಲಭ ಅಲ್ಲ ಜಾರಿ ಹ್ಞೂ ಭಾರತದಲ್ಲಿ ಬಿಕಾಸ್ ಆ ಸಮಾಜದ ಸ್ಥಿತಿಗತಿಗಳು ಹೇಗಿವೆ ಅಂತಂದ್ರೆ ಬಹಳ ಕ್ವಿಕ್ಕಾಗಿ ಲಾಂಗ್ ಆದರೆ ಮಾಡ್ಕೊಳಕ್ಕ ಆಗತ್ತೆ ಆಗಬೇಕಾಗಿರೋದು ಜನಸಂದಣಿ ಸೇರಬಹುದಾದ ಜಾಗಗಳಲ್ಲಿ ಕಟ್ಟುನಿಟ್ಟಾದ ನೀವು ಹೇಳ್ತಿರತ್ರ ಲಾಕ್ ಡೌನ್ ಥರಾನೇ ಆಗಬೇಕದು ಜನಸಂದಣಿ ಸೇರೋ ಅಂತದ್ದು ಅಲ್ಲಿ ಹಾಕಿ ನಮ್ಮ ಸಮಸ್ಯೆ ಏನಾಗಿದೆ ನಾನು ಅವಾಗ ಹೇಳಿದೆ ಇನ್ನೊಂದ್ಸರಿ ಇದ್ದೀರಿ ಬೇಕಾದ ಜಾಗಗಳಲ್ಲಿ ಸುಲಭವಾದ ಕಡೆ ಮಾಡಿಂದು ಬಿಡೋದು ಬೇಕಾದ ಕಡೆ ಬಿಡೋ ಅಂಥದ್ದು ಇದರ ಪರಿಣಾಮ ಯಾವ ಜಾರಿಗೆ ಬರ್ತಾರೆ ಯಾರಿಗೂ ಆ ಗಂಭೀರತೆ ಬರ್ತಾನೆ ಇಲ್ಲ ಯಾರಿಗೂ ಏನಾಗತ್ತೆ ಬಿಡ್ಲ ಅಂತ ಹಾಗಾಗಿ ಈ ಸಮಸ್ಯೆ ಆಗಿರೋದು ಭಾಳ ದೊಡ್ಡ ಆಯ್ಕೆ ಅಂತ ನಿಮಗಿಲ್ಲ ನಿಮ್ಮನ್ನು ನೀವು ಕಾಪಾಡ್ಕೋಬೇಕು ನೀವು ಎಚ್ಚರದಿಂದ ಇರಬೇಕು ಒಂದು ಕಡೆ ಇನ್ನೊಂದು ಕಡೆ ಸಾಧ್ಯವಾದರೆ ಲಸಿಕೆಯ ನಿಯಮಗಳ ಒಳಕ್ಕೆ ಬಂದರೆ ಲಸಿಕೆ ತೆಗೆದುಕೊಳ್ಳಬೇಕು ಈ ಎರಡರ ಮಧ್ಯೆ ಬಹಳ ದೊಡ್ಡ ಆಯ್ಕೆಗಳಿವೆ ಅಂತೇನಿಲ್ಲ ಬಟ್ ಚಳಿಗಾಲ ಮುಗಿದು ಬೇಸಿಗೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಕಾಣ್ತಾ ಇದೆ ಒಂದು ಹತ್ತು ಹದಿನೈದು ಆಗಬಹುದು ಅಂತ ಒಂದು ವಾದನೂ ಇದೆ ಸರ್ ಈ ವಾದಗಳನ್ನು ಹೋದ ವರ್ಷನೂ ನಾನು ಕೇಳಿಸ್ಕೊಂಡಿದ್ದೆ ಬಟ್ ಪೀಕ್ ಕರೋನಾ ಹೋದ ವರ್ಷ ನಿಮಗೆ ಬಂದಿದ್ದೆ ಸಮರ್ ಸಮ್ಮರಲ್ಲಿ ನಾನು ಈ ವಾದನ ಬಹಳ ಕೇಳಿಸ್ಕೊಂಡಿದ್ದೆ ಹೋದ ವರ್ಷ ಸಮ್ಮರಲ್ಲಿ ಕರೋನಾ ಬರಲುವಂತೆ ಹೀಟಿಗೆ ಸತ್ತು ಹೋಗ್ಬಿಡುತ್ತಂತೆ ಡ್ಯಾಶು ಡ್ಯಾಶು ಡ್ಯಾಶ್ ಎಲ್ಲ ಕೇಳಿಸ್ಕೊಂಡಿದ್ವಿ ಸಿ ಇಟ್ ಆಸ್ ಪ್ರೂವ್ಡ್ ಕರೋನಾ ಒಂದನ್ನು ಕಳೆದ ಒಂದು ವರ್ಷದಲ್ಲಿ ಎಲ್ಲ ಋತುಮಾನಗಳನ್ನು ಅದು ದಾಟಿ ಹೊರಕ ಬಂದಿದೆ ಅಕ್ಯೂಟ್ ಕೋಲ್ಡ್ ಏರಿಯಾನು ಬಿಟ್ಕೊಟ್ಟಿಲ್ಲ ಅದು ಹ್ಯೂಜ್ಲಿ ಹಾಟ್ ಇರೋ ಏರಿಯಾನು ಬಿಟ್ಕೊಟ್ಟಿಲ್ಲ ಈ ಕಡೆ ಕಲಬುರ್ಗಿ ಅರಬ್ ದೇಶಗಳನ್ನ ಬಿಟ್ಕೊಡ್ಲಿಲ್ಲ ಕರೆಕ್ಟ್ ಹೌದು ಈ ಕಡೆ ಸ್ವಿಜರ್ಲೆಂಡು ಆ ಥರದ ಫ್ರಾನ್ಸು ಕೋಲ್ಡ್ ಏರಿಯಾಗಳನ್ನ ಅಮೆರಿಕದ ಕೋಲ್ಡ್ ಜಾಗಗಳನ್ನ ಬಿಟ್ಕೊಡ್ಲಿಲ್ಲ ಅದು ವಾಟ್ ಡಸ್ ಇಟ್ ಇಂಡಿಕೇಟ್ ಅದೇನು ತೋರಿಸ್ಕೊಡತ್ತೆ ಇಲ್ಲೂ ಇದು ಕೊರೋನಾದ ವಿಚಾರದಲ್ಲಿ ಹಲವು ಎಡ್ವಟ್ ಆಗಿದ್ದನ್ನ ನೋಡಿದ್ವಿ ಈಗ ವ್ಯಾಕ್ಸಿನೇಷನ್ ವಿಚಾರದಲ್ಲಿಯೂ ಕೂಡ ಎಡ್ವಟ್ ಆಗ್ತಾ ಕೆಲವರು ಇನ್ನೂ ವ್ಯಾಕ್ಸಿನ್ ಪಡೆದುಕೊಳ್ಳದೇನೆ ಇದ್ರೂ ಕೂಡ ಅವರ ಹೆಸರಿನಲ್ಲಿ ಕೋವಿಡ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಕೂಡ ರವಾನೆ ಮಾಡ್ತಾ ಇದ್ದಾರೆ ನೀವು ತೆಗೆದುಕೊಂಡ ಮೊದಲ ಡೋಸ್ ಯಶಸ್ವಿ ಯಶಸ್ವಿಯಾಗಿದೆ ನೀವು ಎರಡನೇ ಡೋಸ್ ತೆಗೆದುಕೊಳ್ಳಲು ಅರ್ಹತೆ ಗಳಿಸಿದ್ದೀರಿ ಇಪ್ಪತ್ತೆಂಟು ದಿನ ಬಳಿಕ ಎರಡನೇ ಡೋಸ್ ತೆಗೆದುಕೊಳ್ಳಿ ಅಂತ ಆರೋಗ್ಯ ಇಲಾಖೆ ಮೊಬೈಲ್ ಸಂದೇಶವನ್ನು ಕಳಿಸ್ಬಿಟ್ಟಿದೆ ಯಾರಿಗೆ ಅಂತಂದ್ರೆ ದೇವನಹಳ್ಳಿಯ ಶಾಂತಮ್ಮ ಅನ್ನೋರಿಗೆ ಈ ಅನುಭವ ಆಗಿದೆ ಇಪ್ಪತ್ತರಂದು ನಾಳೆ ಶಾಂತಮ್ಮ ಅವರು ವ್ಯಾಕ್ಸಿನ್ ಪಡ್ಕೊಳ್ಬೇಕಾಗಿತ್ತು ಆರೋಗ್ಯ ಇಲಾಖೆ ಸಂದೇಶ ನೋಡಿ ಅವರು ಕೂಡ ಗಾಬರಿ ಆಗಿಬಿಟ್ಟಿದ್ದಾರೆ ಒಂದೊಂದೇ ಅಲ್ಲ ಎಕ್ಸೆಪ್ಷನಲ್ ಕೇಸಲ್ಲಿ ಆದಂಗೆ ಇದೆ ಇದು ಓಕೆ ಇದೇನು ಸಾವಿರಾರು ಜನರಿಗೆ ಈ ಥರ ಹೋಗಿದೆ ಅಂತಲ್ಲ ಅಥವಾ ಒಂದು ಬಂಚ್ ಯಾವುದಾದ್ರು ಇದ್ದರೆ ಅದು ರಾಂಗ್ ಆ್ಯಡ್ ಆನ್ ಆ್ಯಡ್ ಆನ್ ಆಗಿರಬೇಕೇ ಹೊರತು ಐ ಡೋಂಟ್ ಥಿಂಕ್ ಇದು ಸಾರ ಸಗಟಾಗಿ ಆಗೋಗಿದೆ ಅಂತ ನಾನು ಅನ್ಕೋತಾ ಇಲ್ಲ ಇದಕ್ಕೆ ಬಟ್ ಈಗ ಸದ್ಯಕ್ಕೆ ಒಂದು ಕೇಸ್ ಕಾಣಿಸ್ಕೊಂಡು ಕೇಸ್ ಬಂದಿದೆ ದಟ್ ಈಸ್ ಟು ಬಿ ರೆಕ್ಟಿಫೈಡ್ ಅದು ರೆಕ್ಟಿಫೈ ಆಗಿ ಒಂದು ಎರಡು ಮೂರು ಬಂದಾಗ ಗೊತ್ತಾಗ ಇಂಥ ಲಾರ್ಜ್ ಆಪರೇಷನ್ಗಳಲ್ಲಿ ಒಂದು ಎರಡು ಈ ಥರದ್ದು ನಡೀಬಹುದು ನಡೆಯಲ್ಲ ಅಂತ ನೀವು ಝೀರೋ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ಗೆ ಮಾಡ್ತೀವಿ ಅನ್ನೋಕ್ಕೆ ಬರೋಲ್ಲ ಇದನ್ನು ಲೇಟೆಸ್ಟ್ ಲೇಟಸ್ಟ್ ಚೆಕ್ ಅದು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಎಕ್ಸೆಪ್ಷನಲ್ ಕೇಸ ಅದು ಸೀರೀಸ್ಗೆ ಏನಾದ್ರು ಆಗಿದೆಯಾ ಅಂತ ನೋಡಬೇಕು ಓಕೆ ರಾಜ್ಯದಲ್ಲಿ ಇದು ಉಲ್ಬಣಗೊಳ್ತಾ ಇರೋ ಹಿನ್ನೆಲೆಯಲ್ಲಿ ಪ್ರತಿಪಕ್ಷದ ನಾಯಕರು ಹೇಳ್ತಾರೆ ಎಲ್ಲ ಭ್ರಷ್ಟಾಚಾರ ನಡೀತಾ ಇದೆ ಲೆಕ್ಕ ಕೊಡಿದ್ರೆ ಕೊಡ್ತಾ ಇಲ್ಲ ನೀವು ಅಂತ ಕೇಳ್ತಾ ಇದ್ದಾರೆ ಇಟ್ಸ್ ಆಲ್ ರೈಟ್ ನೀವು ಕೇಳಿ ಅವ್ರು ಕೊಟ್ಟರೆ ಇಸ್ಕೊಳ್ಳಿ ನಾವು ನೋಡ್ಕೊ ನೀವು ನಮಗೂ ಬೇಕು ಹೆಂಗಿದ್ರು ಲೆಕ್ಕ ಅಲ್ಲಿ ರೈಟ್ ಬ್ಯಾಕ್ ಟು ಪೆವಿಲಿಯನ್ ಸಿ ಡಿ ಪ್ರಕರಣ ರಮೇಶ್ ಜಾರಕಿಹೊಳಿ ಎಸ್ ಐ ಟಿ ಮುಂದೆ ಎರಡನೇ ಬಾರಿ ಇವತ್ತು ಹಾಜರಾಗಿದ್ದಾರೆ ನಾಲ್ಕು ಗಂಟೆಗೆ ಹೋದ್ರಂತೆ ಅಲ್ಲೆಲ್ಲೋ ಮಾತಾಡಿದಂತೆ ವಿಚಾರಣೆ ಮಾಡಿಸಿದ್ದಾರೆ ಆಮೇಲೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಓಕೆ ದಟ್ಸ್ ಓಕೆ ಅವ್ರು ಕೊಡಬೇಕು ಅಂತ ನಾ ರೀ ಇಲ್ಲ ಏನು ಇಲ್ವಲ್ಲ ಮಾಜಿ ಮಂತ್ರಿಗಳಿಗೆ ಒಂದು ಹೊಸ ಹೊಸ ಪ್ರಕರಣಗಳು ಏನು ಹೇಳಿದಾರಂತೆ ಇವರು ಮಾನ್ಯ ತನಿಖಾಧಿಕಾರಿಗಳ ಮುಂದೆ ಅದ್ಯಾವುದು ನೀವು ವಿಚಾರಣೆಗೆ ಕರಿತಾ ಇದ್ದೀವಿ ನೋಟಿಸ್ ಕೊಡ್ತಾ ಇದ್ದೀವಿ ಅಂತೀರಲ್ಲ ಅದ್ಯಾವುದೋ ನರೇಶ್ ಗೌಡ ಅಂತೇಳೋ ನಾನು ಆ ವ್ಯಕ್ತಿ ನೋಡೇ ಇಲ್ಲ ಅದು ಹೆಂಗಿದೆ ಅಂತಲೇ ಗೊತ್ತಿಲ್ಲಪ್ಪ ನಾನು ನೋಡೇ ಇಲ್ಲ ಪಾರ್ಟಿನ ನಾನು ಆಪ್ತೇನವ್ರು ನೋಡಿಗಿಡಿದಾರ ಕೇಳ್ಕೊಂಬರ್ಬೇಕಪ್ಪ ಅರ್ಜೆಂಟಾಗಿ ಅಂತ ಅಂದ್ರಂತೆ ಹೌದಾ ಒಳ್ಳೇದಾಯ್ತು ಬಿಡಿ ಮಧ್ಯೆ ಆ ಸಿ ಲೇಡಿ ಹೆಣ್ಣುಮಗ್ಳು ಯಾರಿದ್ದಾರೆ ರೂಮಲ್ಲೇನೋ ಇಪ್ಪತ್ತಾರು ಲಕ್ಷ ಇಪ್ಪತ್ತ್ಮೂರು ಲಕ್ಷ ಅಂತೆಲ್ಲ ನನ್ನೇ ಹೇಳ್ತಿದ್ರಲ್ಲ ಅವಲ್ಲ ಸುಳ್ಳಂತೆ ಒಂಬತ್ತು ಪಾಯಿಂಟ್ ಎರಡು ಮೂರು ಲಕ್ಷ ರೂಪಾಯಿ ಇದೆಯಂತೆ ಒಟ್ಟು ಕ್ಯಾಶ್ ಆಕೆ ರೂಮಲ್ಲೋರ್ ಪಿ ಜಿ ಮನೆಯಲ್ಲೋ ಏನೋ ಒಂದು ಇದನ್ನು ಯಾರು ಕನಕಪುರ ಮೂಲದ ಗ್ರನೈಟ್ ಉದ್ಯಮಿ ಒಬ್ಬರು ಒಂದು ಹತ್ತು ಲಕ್ಷ ರೂಪಾಯಿ ಸಂದಾಯ ಮಾಡಿದ್ದಾರೆ ಅಂತ ಈಗ ಪೊಲೀಸ್ ಲೆಕ್ಕಾಚಾರ ಹಂಗಾಗಿ ಅದೇ ಹಣನ ಇದು ಅಂತೇನೋ ಯಾವ ಹಣ ಆದರೆ ಏನು ಹಣ ಯಾಕೆ ಕೊಟ್ಟರು ಯಾಕೆ ಇಸ್ಕಂಡ್ರು ಅನ್ನೋದಾದರೆ ಆಯ್ತಪ್ಪ ಯಾವ ಹಣ ಆದರೆ ನಿಮಗೇನು ಯಾರು ಕೊಟ್ಟರು ಒಳ್ಳೆ ಕಥೆ ಆಯ್ತು ಇವ್ರದ್ದು ಇನ್ನು ಇರಲಿ ಅವ್ರಿಗೆನ ನಲವತ್ತೈದು ಸಾವಿರ ರೂಪಾಯಿ ಸಂಬಳ ಬರ್ತಿತ್ತು ಅಂತ ಬಿಟ್ಬಿಟ್ಟಿದ್ರಂತೆ ಕೆಲಸನ ಬಿಟ್ಟಿರ್ಬೋದು ನೋ ಪ್ರಾಬ್ಲಮ್ ಈ ರೀತಿ ಇದೇ ಥರ ಅಲ್ಲೊಂದು ದುಡ್ಡು ಕೊಟ್ರಂತೆ ಇಲ್ಲೊಂದು ಇಸ್ಕೊಂಡ್ರಂತೆ ಇಲ್ಲೊಂದು ಕೊಟ್ರಂತೆ ಅಂತ ಡ್ಯಾಶ್ 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 ಅಂತೆಲ್ಲ ಬರ್ತಾಯಿದೆ ಈ ಮಧ್ಯೆ ಎಸ್ ಐ ಟಿ ಮಗದೊಮ್ಮೆ ಆ ಹೆಣ್ಮಗಳು ಹಾಗೂ ಕೈಗೆ ಸಿಕ್ಕುತ್ತಿಲ್ಲ ಎನ್ನಲಾಗುತ್ತಿರುವ ಇಬ್ಬರು ಯಾರೋ ಶ್ರವಣ್ ಮತ್ತು ನರೇಶ್ ಅವರಿಗೆ ಇನ್ನೊಂದು ಸರಿ ನೋಟಿಸ್ ಕೊಟ್ಟಿದ್ದಾರೆ ಆ ಹೆಣ್ಮಗಳಿಗೆ ನಾಲ್ಕನೇ ಸರಿ ಬರ್ರಿ 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 ಎಲ್ಲ ಅಪಿಯರ್ ಆಗಿ ಅಪಿಯರ್ ಆಗಿನ ಮುಂದೆ ಅಂತ ಕೇಳಿದ್ದಾರೆ ಹೈಕೋರ್ಟ್ ಈ ಮಧ್ಯೆ ಆ ಶ್ರವಣ್ಣಿನ ಸಹೋದರ ಚೇತನ್ ಅಂತ ಯಾರೋ ಹೇಬಿಯಸ್ ಕಾಪಸ್ ಹಾಕಿದ್ರಲ್ಲ ಅದಕ್ಕೆ ಪ್ರಕ ಅದರ ಪರಿಣಾಮವಾಗಿ ಹೈಕೋರ್ಟ್ ನಾಳೆ ಅವ್ರನ್ನ ಹಾಜರುಪಡಿಸಿ ಎಂದಿದ್ದಾರೆ ಮೋಸ್ಟ್ಲಿ ಅವ್ರು ಹಾಜರಾಗ್ತಾರೆ ಇವರು ಹಿಡ್ಕೊಳ್ಳದೇ ಇದ್ರೆ ಪೊಲೀಸ್ನವರು ಇಲ್ಲ ಇವತ್ ರಾತ್ರಿ ಅರೆಸ್ಟ್ ಎಸ್ ಓಕೆ ಸರ್ ಇನ್ನು ಮಾಜಿ ಮಂತ್ರಿ ಸಿಡಿ ಪ್ರಕರಣದ ಮೊದಲ ಬಾರಿಗೆ ಬಿಜೆಪಿ ಹೈಕಮಾಂಡ್ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ಆರೋಪ ಕೇಳಿ ಬಂದ ಕೂಡಲೇ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಪಡಲಾಯಿತು ಆರೋಪ ಬಂದ ತಕ್ಷಣ ರಾಜೀನಾಮೆ ಪಡೆಯೋದು ಬಿಜೆಪಿ ಮಾತ್ರ ಆದರೆ ಈ ಪ್ರಕರಣವನ್ನ ಕಾಂಗ್ರೆಸ್ ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಎಲ್ಲ ಆರೋಪ ಮಾಡಿದ್ದಾರೆ ಆರು ಸಚಿವರಿಗೆ ಕೋರ್ಟಿಗೆ ಗೆ ಹೋದ್ರೆ ಕಾಂಗ್ರೆಸ್ಗೆ ಏನ್ ಸಮಸ್ಯೆ ಅಂತ ಅರುಣ್ ಸಿಂಗ್ ಏನೋ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ದೂಷಣೆ ಮಾಡಿದ್ದಾರೆ ಇನ್ನು ಜಾರಕಿಹೊಳಿ ಸಿಡಿ ಕೇಸ್ ಬೆನ್ನಲ್ಲೇ ಮಾನಹಾನಿಕರ ಸುದ್ದಿಗೆ ತಡೆ ನೀಡಲು ಕೋರಿ ಕೋರ್ಟ್ ಮೊರೆ ಹೋಗಿದ್ದನ್ನ ಸಚಿವರಾದ ಸುಧಾಕರ್ ಅವರು ಎಸ್ ಟಿ ಸೋಮಶೇಖರ್ ಅವರು ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ ಸುಧಾಕರ್ ಅವರು ಹೇಳ್ತಾರೆ ಕಾಂಗ್ರೆಸ್ ಈ ಬಗ್ಗೆ ಸದನದಲ್ಲಿ ಮಾತಾಡಲಿ ಆಗ ತಕ್ಕ ಉತ್ತರ ಕೊಡ್ತೀನಿ ಅಂತ ಸವಾಲ್ ಬೇರೆ ಹಾಕಿದ್ದಾರೆ ಇನ್ನು ಎಸ್ ಟಿ ಸೋಮಶೇಖರ್ ಅವರು ಮೈಸೂರಲ್ಲಿ ಮಾತಾಡಿದರು ಸಿಡಿ ವಿಚಾರಕ್ಕಾಗಿ ನಾವು ಕೋರ್ಟ್ ಮೊರೆ ಹೋಗ್ಲಿಲ್ಲ ನಾವು ಒಂದು ಸರ್ಕಾರ ಬೆಳೆಸಿ ಮತ್ತೊಂದು ಸರ್ಕಾರ ತಂದ ಕಾರಣ ನಮ್ಮನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತ ಖಚಿತ ಮಾಹಿತಿ ಇತ್ತು ಹೀಗಾಗಿ ವೈಯಕ್ತಿಕ ತೇಜವೋದೆ ತಪ್ಪಿಸೋಕೆ ಕೋರ್ಟ್ ಮೊರೆ ಹೋದ್ವಿ ಅಂತ ಹೇಳಿದ್ದಾರೆ ಇನ್ನಿವತ್ತು ಸದನದಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗಿದೆ ಅಲ್ಲಿಗೆ ಮುಗಿದಿದೆ ಅದು ಇಸ್ ಇಸ್ ಓನ್ಲಿ ಪಾಸಿಬಲ್ ಇನ್ ದ ಭಾರತೀಯ ಜನತಾ ಪಾರ್ಟಿ ಆಫ್ಟರ್ ದ ಎಲಿಗೇಷನ್ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಈವನ್ ಬಿಫೋರ್ ಡಿಮಾಂಡಿಂಗ್ ದ ಕಾಂಗ್ರೆಸ್ ರಿಸೈನ್ ಆನ್ ದ ಮೋರಲ್ ಗ್ರೌಂಡ್ ಹಿಮ್ ಸೆಲ್ಫ್ ಅಗರ್ ವಹ ಗಯ ಕೋರ್ಟ್ ಸಿ ಅಗರ್ ಉನ್ನೆ ಅಗರ್ ವಹಾ ಪೆ ಲೇಕರ್ ಕೆ ಕೋಯ್ ಐಸಾ ಇಷ್ಟೇ ಆಯ್ ಕಿ ಕಿಸಿ ಪ್ರಕಾರ ಝೂಠಾ ಷಡ್ಯಂತ್ರ ಹಮಾರೇ ಖಿಲಾಫ್ ನೋ तो इसमें किस, किसी की आपत्ति तो नहीं होनी चाहिए कांग्रेस को क्यों आपत्ति हमको समझ में नहीं आ रही बात अद जास्ती ಮೀಸಲು ಇಡ್ತಕ್ಕ ಸಮಯ ಮೀಸಲು ವೇಸ್ಟ್ ಮಾಡತಕ್ಕಂತ ಮಾಡ್ತಿದ್ದಾರೆ ಅಸೆಂಬ್ಲಿಗೆ ಹೋಗಕ್ಕೆ ಬೇಜಾರು ಪರಿಸ್ಥಿತಿ ಈಗ ಉದ್ಭವ ಆಗಿದೆ ಹೋಗಿರ್ತಕ್ಕಂತಹದ್ದು ಬರೀ ಸಿಡಿ ಒಂದಕ್ಕೆ ಅಂತಲ್ಲ ಪಕ್ಷ ಬಿಟ್ಟು ಬಂದು ಸರ್ಕಾರ ತೆಗೆದು ಸರ್ಕಾರ ಮಾಡುದು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಇವರು ತೇಜೋವದೆ ಮಾಡ್ತಕ್ಕಂಥದ್ದು ನಮ್ಮ ಖಚಿತ ಮಾಹಿತಿ ಮೇರೆಗೆ ಅದನ್ನ ನಾವು ಕೋರ್ಟ್ಗೆ ಹೋಗಿದ್ದೇವೆ ತನಿಖೆ ಏನು ಪೂರ್ಣಗೊಂಡಿಲ್ಲ ಆಲ್ರೆಡಿ ಇವರೇ ಒಂದು ರಿಸಲ್ಟ್ ಕೊಡಕ್ಕೆ ಶುರು ಮಾಡ್ಬಿಟ್ಟಿದಾರಲ್ಲ ಸರ್ ಎಲ್ಲಾ ಪಾರ್ಟಿಯವರು ಅಂದ್ರೆ ಅಂದ್ರೆ ಇದು ಸರಿ ತಪ್ಪೇ ಇದೆ ಇದೇ ನಕಲಿನೇ ಇದೆ ಫೈನಲ್ ಅನ್ನೋದು ಅವರು ಕರೆಕ್ಟ್ ಅವರು ತೋಚಿದ್ದು ಅವರು ಹೇಳ್ತಿದ್ದಾರೆ ರೀ ಒಳ ಕಥೆ ಆಯ್ತಲ್ಲ ಈಗ ಯಾರೇನೂ ವಿಡಿಯೋ ಹೇಳಿಲ್ವ ನಮ್ದು ಏನೂ ಇಲ್ಲ ಅಂತ ಹಂಗಾರೆ ಅವರು ಅವರು ಪಡ್ಬೋದು ಮತ್ತೆ ಏನೇ ಸ್ಟೆಕ್ ಮಾಡ್ತೀರಿ ಹೌದು 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 ಇದೆಲ್ಲ ಪಕ್ಷ ಸರಿ ಸರಿ ತನಿಖೆ ಆಗಲಿ ಆಮೇಲೆ ನೋಡೋಣ ಅಂತ ಹೇಳ್ಬೋದು ಎಕ್ಸಾಕ್ಟ್ಲಿ ಅಲ್ಲಿವರೆಗೂ ನನಗನಿಸಿದ್ದು ನಾನು ಹೇಳಿದೆ ಏನು ಮಾಡ್ಬೇಕಂತಾರೆ ಓಕೆ ಒಳಕತೆ ಆಯ್ತಲ್ಲ ನೀವು ಹಂಗ ತನಿಖೆ ಆಗಲಿ ಅಲ್ಲಿವರೆಗೂ ಮೋಸ್ಟ್ಲಿ ನಿಜ ಇರ್ಬೋದು ಅಂತ ಒಳ್ಳೆ ಒಳಕತೆ ಐತಲ್ಲ ನಿಮ್ದು ಈ ಮಧ್ಯೆ ಸಿ ಎಂ ವಿರುದ್ಧ ಅಲ್ಲೇನ ಸದನದಲ್ಲಿ ವಾತಯತ್ನಾಳು ವಾಗ್ದಾಳಿ ಮುಂದುವರಿಸ್ಕೊಂಡಿದ್ದಾರೆ ಯಾರು ಇಲ್ಲ ಸದನದಲ್ಲಿ ಡ್ಯಾಶ್ ಡ್ಯಾಶ್ ಅಂತ ಇನ್ನು ಸಿದ್ದರಾಮಯ್ಯವರು ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಏರಿಕೆ ಆಗಿದೆ ಅಂತ ಹ್ಞೂ ಸರಿ ಏನು ಖರೀದಿ ಇಲ್ಲ ಅಂತ ಅಂತಂದರೆ ಬೊಮ್ಮಾಯಿಯವರು ನೀವೆಲ್ಲ ಅಂಗಡಿಗೆ ಹೋಗ್ತೀರಿ ಬಿಡ್ರಿ ಅಂತ ಅವರು ಅಲ್ರೈಟ್ ಅವ್ರವ್ರಿಗೆ ತೋಚ್ತಂಗ ಅವ್ರವ್ರು ಮಾತಾಡಿದ್ದಾರೆ ಸಚಿವರು ಎಲ್ಲಿದ್ದಾರೆ ಅಂತ ನೋಡ್ರಿ ವಿಪ್ಪು ಅಧ್ಯಕ್ಷರೇ ಇದೇನ ಸದನ ಓಕೆ ಐತೆ ಮಂತ್ರಿಗಳು ಇಲ್ಲ ಎಚ್ ಕೆ ಕುಮಾರಸ್ವಾಮಿ ಸದನಕ್ಕೆ ಬರುದಿಲ್ಲ ಎರಡ್ ಸಾವಿರದ ತೊಂಬತ್ತೆಂಟು ಆದ್ರೆ ಹೆಂಗಿದ್ರು ಮುಖ್ಯಮಂತ್ರಿಗಳೆಲ್ಲ ಕಳ್ಸಿಕೊಡಲಾಗಿದೆ ಸುರೇಶ್ ಗೌಡ್ರೆ ನಿಮ್ದು ಉತ್ತರ ಕೊಟ್ಟಿದ್ದಾರೆ ಹೆಬ್ಬಾರ್ ಕೊಟ್ಟಿದ್ದಾರೆ ಬಸವರಾಜ್ ಪರವಾಗಿ ಮಂತ್ರಿಗಳೇ ಅಧ್ಯಕ್ಷ ಮಂತ್ರಿಗಳೇ ಬರ್ತಾ ಇದಾರೆ ಬರ್ತಾ ಇದಾರೆ ಶಕ್ತಿ ಐತೆ ಪೆಟ್ರೋಲು ಡೀಸೆಲ್ಲು ಗ್ಯಾಸ್ ಬೆಲೆ ವಿಪರೀತವಾಗಿ ಏರ್ಬಿಟ್ಟು ಅಗತ್ಯ ವಸ್ತುಗಳ ಬೆಲೆನೂ ಕೂಡ ಗಗನಕ್ಕೆ ಏರ್ಬಿಟ್ಟಿದೆ ಬಡವರು ಮತ್ತು ಮಧ್ಯಮ ವರ್ಗದವರು ಜೀವನವನ್ನ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಅಂಗಡಿಗಳಿಗೆ ಹೋಗೋದಿಲ್ಲ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇದ್ರೆ ಅಂಗಡಿಗಳಿಗೆ ಹೋಗೋದು ಯಾರೋ ರೇವಣ್ಣ ಅಂತೆ ಅವ್ರು ಹೋಗ್ಬೋದು ಅಷ್ಟೇನೆ ಅಂಗಡಿಗಳಿಗೆ ಅಂಗಡಿಗೆ ಸ್ಥಿತಿನೇ ಇಲ್ಲ ರೇವಣ್ಣ ಹೇಳಿ ರೇವಣ್ಣ ಹೋಗಲ್ಲ ಇವ್ರಿಗೂ ಕೂಡ ಅವ್ರ ಮನೆಯವರೇ ಬಟ್ಟೆ ತಂದು ಕೊಡ್ತಾರೆ ಅದಕ್ಕೆ ಮತ್ತೆ ನಾನು ಈ ಮೊನ್ನೆನೂ ಹೋಗಿದ್ದೆ ನನ್ನ ಅಂಗಡಿಗೆ ಬಟ್ಟೆ ಹೋಲಿಸ್ಗಳಕ್ಕೆ ಟಿವಿ ಬಂದ್ಬಿಡ್ತು ತೊಂಬತ್ತು ಸೆಟ್ಗಳನ್ನು ತೊಗೊಂಡಿರಂತೆ ನೀವು ತೊಂಬತ್ತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಂಗೆ ಮತ್ತು ಅವು ಆ ಧೋತಿಗಳು ಬದಲಾವಣೆ ಏನಾಗೋದಿಲ್ಲ ಈಗ ಸ್ವಲ್ಪ ದಪ್ಪ ಆಗೋದು ಕೂಡ ನಡೆಯತದೆ ಸ್ಪೀಕರ್ ಸ್ವಲ್ಪ ದಪ್ಪ ಆಗಿದಿನಿ ಅದಕ್ಕಾಗಿ ಅದಕ್ಕಾಗಿ ಚಂದಕಾಣೋ ಸಲುವಾಗಿ ಕಲರ್ ಬಟ್ಟೆಗಳನ್ನು ತಗೊಳಕ್ ಶುರು ಮಾಡಿದ ಸರ್ ಜೋಳೆ ನೋಡ್ತಾ ಇದೆ ಇಲ್ಲಿ ಕೂತ್ಕೊಂಡು ಅವರ ಕಲರ್ಫುಲ್ ಆಗಿ ಇರ್ತಾರೆ ಅವರು ಕಲರ್ ಕಲರ್ಡ್ ಬಟ್ಟೆಗಳು ಹಾಕ ಬರೋರು ನಾನು ಯಾಕ ಹಾಕಬಾರದು ಅಂತ ನಿಮ್ಮ ನೋಟ ತಡ್ಕೊಂಡೆ ಈಗ ಎಡ್ಯುರಪ್ ತಾವೇ ಆದ್ರೂ ಕೂಡ ಈ ಸ್ಥಾನಕ್ಕೆ ಬಂದ ತಕ್ಷಣ ಇವರ ಸುತ್ತ ಕೆಲವರು ಸೇರಕೊಂಡ ನಾನು ಸಿದ್ಧರಾಮಯ್ಯನವರಿದ್ದಾಗ ಬಹಿರಂಗವಾಗಿ ಹೇಳಿದ್ದೆ ನಿಷ್ಠುರಕ್ಕೂ ಒಳಗಾಗಿದ್ದೆ ಅವರಿಗೆ ಬ್ಯಾಂಡ್ ಸೆಟ್ನವರು ಅಂತ ಕರೀತಾರೆ ಯಾರು ಮುಖ್ಯಮಂತ್ರಿ ಇದ್ದರು ಯಾವ ಪಾರ್ಟಿ ಇದ್ದರೂ ಈ ಬ್ಯಾಂಡ್ ಸೆಟ್ ಓಕೆ ನರ್ಸಿಂಗ್ ಕಾಲೇಜ್ಗಳಿಗೆ ಅಕ್ರಮವಾಗಿ ಅನುಮತಿ ವಿಚಾರ ಇಂದಿನ ಪರಿಷತ್ ಕಲಾಪದಲ್ಲೂ ಕೂಡ ಬಂತು ಸದನದ ಬಾವಿಗಳಲ್ಲೂ ಜೆಡಿಎಸ್ ಎಲ್ಲ ಪ್ರತಿಭಟನೆ ಮಾಡ್ತು ದುಡ್ಡು ಕೊಟ್ಟವರಿಗೆ ನರ್ಸಿಂಗ್ ಕಾಲೇಜ್ ಓಪನ್ ಮಾಡೋಕೆ ಅನುಮತಿ ಕೊಟ್ಟಿದ್ದಾರೆ ಈ ಬಗ್ಗೆ ಸದನ ಸಮಿತಿ ರಚಿಸಿ ತನಿಖೆ ನಡೆಸಬೇಕು ಅಂತ ಮರಿತಿ ಬೇಗೌಡರು ಒತ್ತಾಯ ಮಾಡಿದ್ರು ಬಿಜೆಪಿ ಆಕ್ಷೇಪವನ್ನು ಮಾಡ್ತು ಗದ್ದಲ ನಡೆಸ್ತು ಆದರೂ ಮಾತು ಮುಂದುವರಿಸಿದ ಮರಿತಿ ಬೇಗೌಡರು ನರ್ಸಿಂಗ್ ಕಾಲೇಜುಗಳ ಅರ್ಧದಷ್ಟು ಮೂಲಸೌಕರ್ಯ ಇದ್ರು ನಾನು ರಾಜೀನಾಮೆ ನೀಡ್ತೀನಿ ಅಂತ ಸವಾಲು ಬೇರೆ ಹಾಕಿದ್ರು ಕರೋನಾದೊಂದಿಗೆ ಬದುಕಲು ಕಲಿಬೇಕು ಅಂತ ಸುರೇಶ್ ಕುಮಾರ್ ಹೇಳಿದ್ರಾ ಇಲ್ವಾ ಸುರೇಶ್ ಕುಮಾರ್ ಬಿಜೆಪಿಯವ್ರು ಮಾಡೋದು ಅಥವಾ ಪೊಲಿಟಿಕಲ್ ಪಾರ್ಟಿಗಳು ಈಗ ಬಿಜೆಪಿಯವರು ರೆಡಿ ಆಗ್ತಿರೋದು ಯಾವುದಕ್ಕೆ ಕರೋನಾ ಎದುರಿಸಲು ಅಲ್ಲ ಚುನಾವಣೆಗೆ ಅಭ್ಯರ್ಥಿಗಳನ್ನು ಮಾಡುವುದರಲ್ಲಿ ಹಿಂಗ ಅವರು ಯಾರು ಅರುಣ್ ಸಿಂಗ್ ಬಂದಿದಾರಂತೆ ಸಂಭಾವ್ಯ ಅಭ್ಯರ್ಥಿಗಳನ್ನೆಲ್ಲ ಹುಡುಕ್ತಿದಾರಂತೆ ಹುಡುಕಳಿ ಹುಡುಕಿದ್ಮೇಲೆ ಮೇಲೆ ಸಿಕ್ಕಿದ್ರೆ ಅನೌನ್ಸ್ ಮಾಡಿದ್ರೆ ನಾವು ಜನಕ್ಕೆ ಹೇಳ್ತೀವಿ ಅಷ್ಟೇ ಬೈ ದಿ ಸ್ಟೇಟ್ ಲೀಡರ್ಶಿಪ್ ವಿತ್ ಸ್ಟೇಟ್ ಲೀಡರ್ಶಿಪ್ ವಿಲ್ ಡಿಸ್ಕಸ್ ಕಂಡು ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಗಣಿ ಮತ್ತು ಅದಿರು ತಿದ್ದುಪಡಿ ಕಾಯ್ದೆಯನ್ನು ಲೋಕಸಭೆ ಹೊತ್ತು ಅಂಗೀಕರಿಸಿದೆ ತಿದ್ದುಪಡಿ ಕಾಯ್ದೆಯನ್ನು ಮಂಡಿಸಿ ಸಚಿವ ಪ್ರಲ್ವಾದ್ ಜೋಶಿ ಅವರು ಮಾತನಾಡಿದರು ನೂತನ ಗಣಿ ನೀತಿಯಿಂದ ಉದ್ಯೋಗಾವಕಾಶಗಳು ಹೆಚ್ಚುತ್ತೆ ನೇರವಾಗಿ ಮತ್ತು ಪರೋಕ್ಷವಾಗಿ ಐವತ್ತೈದು ಲಕ್ಷ ಮಂದಿಗೆ ಉದ್ಯೋಗ ಸಿಗುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಗಣಿಗಾರಿಕೆ ನಡೆಸಲು ಖಾಸಗಿ ವಲಯಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಹೇಳಿದರು ಅರೌಂಡ್ ಫಿಫ್ಟಿ ಫೈವ್ ಲ್ಯಾಕ್ ಡೈರೆಕ್ಟ್ ಅಂಡ್ ಇನ್ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಟು ಜನರೇಟ್ ಥ್ರೂ ದೀಸ್ ರಿಫಾರ್ಮ್ಸ್

ಪ್ರಾಸಿಕ್ಯೂಷನ್ಗೆ ಸರ್ಕಾರದ ಅನುಮತಿಯಿಂದ ಕೇಳಿತ್ತು ಸರ್ಕಾರ ಕೊಟ್ಟು ಇತ್ತು ಅವರು ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಿದ್ದರು ಹೈಕೋರ್ಟ್ ಪ್ರಾಥಮಿಕತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು ಆದರೆ ಹೈಕೋರ್ಟಿಗೆ ಏನು ಹೇಳ್ತು ಅಂದರೆ ಅದು ಸರಿ ಇಲ್ಲ ಪ್ರೊಸೀಜರ್ ಅದು ಅಂತ ಹೇಳಿ ಅವ್ರಿಗೆ ಒಂದು ರಿಲೀಫನ್ನು ಕೊಟ್ಟಿದ್ದಾರೆ ಈಗ ಸಿ ಬಿ ಐ ಪ್ರೊಸೀಜರ್ ಸರಿ ಮಾಡ್ಕೊಂಡು ವಾಪಸ್ ಹೋಗುತ್ತೋ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೋ ಗೊತ್ತಿಲ್ಲ ದಾಟ್ ವಿ ಡೋಂಟ್ ನೋ ಎಸ್ ಇನ್ನು ಮೈಸೂರು ಕಾಂಗ್ರೆಸ್ ಹೊಡೆದ ಮನೆ ಆಗ್ಬಿಟ್ಟಿದೆ ಪಾಲಿಕೆ ಮೈತ್ರಿ ಪ್ರಹಸನದಲ್ಲಿ ತಮ್ಮನ್ನು ಬಲಿಕೊಡಲಾಗಿದೆ ಅಂತ ಆರೋಪಿಸಿ ತನ್ವೀರ್ ಸೇಠ್ ಬೆಂಬಲಿಗರೆಲ್ಲ ಪ್ರತಿಭಟನೆ ಮಾಡಿದ್ದಾರೆ ನಿನ್ನೆ ಪಕ್ಷದಿಂದ ಅಮಾ ಅಮಾನತ್ಗೊಂಡಿರುವಂತಹ ಮೂರ್ತಿಯವರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಎಲ್ಲ ಮಾಡಿದ್ದಾರೆ ಮೂವರ ಅಮಾನತ್ ಖಂಡಿಸಿ ಅಜಿತ್ ಸೇಠ ಬ್ಲಾಕ್ನ ಎಲ್ಲ ಪದಾಧಿಕಾರಿಗಳು ಕೂಡ ಸಾಮೂಹಿಕ ರಾಜೀನಾಮೆ ಕೊಡೋಕೆ ಮುಂದಾಗಿದ್ರು ಈ ವಿಚಾರದಲ್ಲಿ ಬಿಜೆಪಿ ಕಾಲ ಕಾಲೆಳೆದಿದೆ ಸಿದ್ದರಾಮಯ್ಯವರು ಹಿಂದೆ ಸಮಾವೇಶ ಮಾಡುವ ಮೂಲಕ ಅಲ್ಪಸಂಖ್ಯಾತರನ್ನ ಕೈ ಬಿಟ್ಟುಬಿಟ್ಟಿದೆ ಅಂತ ಹೇಳಿದ್ದಾರೆ ಕೃಷಿ ನೀತಿ ಇದರ ಮಧ್ಯೆ ಚಿತ್ರದುರ್ಗದಲ್ಲಿ ರೈತರೊಬ್ಬರು ಕೋಲಾರ ಮಂಡಿಗೆ ನೂರ ಹದಿನೆಂಟು ಬಾಕ್ಸ್ ತೊಗೊಂಡೋಗಿದ್ದರು ಹತ್ತು ರೂಪಾಯಿ ಬಂತಂತೆ ಕಾರಣ ಅದೆಷ್ಟೋ ಬಾಕ್ಸ್ ತೊಗೊಂಡೋಗಿದ್ದಾರೆ ಆರು ಸಾವಿರ ರೂಪಾಯಿ ಏನೋ ಲೆಕ್ಕ ಬಂದಿದೆ ಅದ್ರಲ್ಲಿ ಐದು ಸಾವಿರ ಚಿಲ್ಲರೆ ರೂಪಾಯಿ ಟೆಂಪೋ ಬಾಡಿಗೆ ಐದು ಸಾವಿರ ರೂಪಾಯಿ ಟೆಂಪೋ ಬಾಡಿಗೆ ಎಲ್ಲಿಂದ ತೊಗೊಂಡೋದ್ರು ಅವರು ಚಿತ್ರದುರ್ಗದಿಂದ ಕೋಲಾರಕ್ಕ ಹೌದು ಸರ್ ದೂರ ಓಕೆ ಅಲ್ಲ ರೈಟ್ ಇನ್ನು ಬಾಕ್ಸ್ಗೆ ನೀವೆಲ್ಲ ಖರ್ಚು ಮಾಡಿದ್ರು ಹಂಗೆ ಹತ್ತು ರೂಪಾಯಿ ಸಿಗ್ತದೆ ಹತ್ತು ರೂಪಾಯಿ ನಾನು ಏನು ಮಾಡಲೇ ಹಿಡ್ಕೊಂಡು ಅಂತ ಹೇಳ್ಬಿಟ್ಟು ಅವ್ರಿಗ ಅದೇ ಪ್ರಧಾನಮಂತ್ರಿಗೂ ಚಿಪ್ ಇಟ್ಟು ಕಳ್ಸಿಕೊಡ್ತಾರಂತೆ ಫಸ್ಟ್ ಆಫ್ ಆಲ್ ಸರ್ಪ್ರೈಸ್ ದೂರ ತಗೊಂಡೋಗಿರೋದು ಎರಡನೇದು ಈ ಟೊಮೆಟೋದ್ ಇದೊಂದು ಪ್ರಾಬ್ಲಮ್ ಇದು ಹತ್ತು ರೂಪಾಯಿ ಅಲ್ಲ ಏನು ಬರ್ತಿಲ್ಲ ಹಾಕಿರೋ ಕಾಸು ಬರ್ತಿಲ್ಲ ಇದೊಂದು ವಿಚಿತ್ರ ಅಪ್ಪ ಇದು ಅದೇನೋ ಗೊತ್ತಿಲ್ಲ ಇನ್ನು ಪಬ್ಲಿಕ್ ಟಿವಿಯ ಜ್ಞಾನದೇವಿಗೆ ಮಹಾಯಜ್ಞ ಮುಂದುವರೆದಿದೆ ಇಂದು ಕಾರವಾರ ಅಂಕೋಲಾ ಮತ್ತು ಕುಮಟಾ ಭಾಗದ ನೂರ ವಿದ್ಯಾರ್ಥಿಗಳಿಗೆ ಟ್ಯಾಬ್ ಕೊಡ್ಲಾಯ್ತು ದಾನಿಗಳಾದಂಥ ಶಾಸಕಿ ರೂಪಾಲಿ ನಾಯಕ್ ಶಿರಸಿಯ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರಿ ಸಂದರ್ಭದಲ್ಲಿ ಇದ್ರು ಚಿಕ್ಕಬಳ್ಳಾಪುರ ಜಿಲ್ಲೆ ಶುಡ್ಲಿಘಟ್ಟ ತಾಲೂಕಿನ ಮೇಲೂರು ಗ್ರಾಮದ ನಲವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಟ್ಯಾಬ್ ಹಂಚಿಕೆ ಮಾಡಲಾಯಿತು ಜಯಪ್ರಕಾಶ್ ನಾರಾಯಣ್ ಮತ್ತು ಎಚ್ ಡಿ ದೇವೇಗೌಡ ಚಾರಿಟೇಬಲ್ ಟ್ರಸ್ಟ್ ಸದಸ್ಯ ಹಾಗೂ ಸೆವೆನ್ ಹಿಲ್ಸ್ ಎಂಟರ್ಪ್ರೈಸಸ್ ಮಾಲೀಕ ಅದೇ ಶಾಲೆಯ ಹಳೆ ವಿದ್ಯಾರ್ಥಿ ವೆಂಕಟಮೂರ್ತಿ ಈ ಟ್ಯಾಬ್ಗಳನ್ನು ದೇಣಿಗೆಯಾಗಿ ಕೊಟ್ಟಿದ್ದಾರೆ ಇವತ್ತು ಇಡೀ ನನ್ನ ಕ್ಷೇತ್ರದಲ್ಲಿ ಇವತ್ತಿನ ದಿನ ನಾವು ಅನೇಕ ಮಕ್ಕಳಿಗೆ ಎಲ್ಲ ನಮ್ಮ ಗಣ್ಯರು ಕೊಟ್ಟಿರುವಂತಹ ಟ್ಯಾಬ್ಗಳನ್ನ ಹಾಗೂ ನಾವು ಕೂಡ ಕೊಟ್ಟಿರುವಂತಹ ಟ್ಯಾಬ್ಗಳನ್ನ ಈ ಒಂದು ಪಬ್ಲಿಕ್ ಟಿವಿ ವತಿಯಿಂದ ಬಡ ಮಕ್ಕಳಿಗೆ ಇವತ್ತು ಹಂಚಿದ್ದೇವೆ ತುಂಬಾ ಹೆಮ್ಮೆಯ ವಿಷಯ ಮತ್ತೆ ಸಂತೋಷದ ವಿಷಯ ಅಂತ ನಾನು ಇವತ್ತು ಹೇಳಿ ಬಯಸ್ತಾ ಇದ್ದೇನೆ ಈ ಮಕ್ಕಳಲ್ಲಿ ಪರಿಸರ ಬಗ್ಗೆ ಕಾಳಜಿ ತೋರುವಂತಹ ಕೆಲಸ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಮಾಡಿದ್ದಾರೆ ಅವರಿಗೆ ಸಿರಿಸಿ ಜೀವಜಲ ಕಾರ್ಯಪಡೆ ವತಿಯಿಂದ ಅಭಿನಂದನೆಗಳು ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಇದು ತಲುಪ್ತಾ ಇದೆ ಮುಂದುವರಿಯಲ್ಲಿ ಇದಕ್ಕೆಲ್ಲ ನಮ್ಮನ್ನೆಲ್ಲ ಸಹಕಾರ ಇದೆ ಪಬ್ಲಿಕ್ ಟಿ ವಿ ಮತ್ತು ರೋಟರಿ ಸಂಸ್ಥೆಯವರು ಸ್ವಾಗತ ನಡೀತಾ ಇರ್ತಕ್ಕಂಥ ಜ್ಞಾನದಿವಿ ಪ್ರೋಗ್ರಾಮ್ ನೋಡಿದೆ ಅದನ್ನು ನಮ್ಮ ಸ್ಕೂಲಲ್ಲಿ ಮಾಡ್ಬೇಕನ್ನೋ ಒಂದು ಕಾರಣಕ್ಕೆ ಇವತ್ತು ನಮ್ಮ ಕಡೆಯಿಂದ ಸ್ಪಾನ್ಸರ್ಶಿಪ್ ಮಾಡಿ ಸ್ಕೂಲಲ್ಲಿ ಕೊಡ್ತಾ ಇದ್ದೀವಿ ಇದನ್ನ ಕೊಡೋಕ್ಕ ಗೆಲ್ಪಾಂಗ್ ಮಾಡಿದ್ದು ಪಬ್ಲಿಕ್ ಟಿ ವಿ ಮತ್ತು ರೋಟ್ರಿಯವ್ರನ್ನ ಅವರು ಹೊಂದಿಸ್ತಾ ಇದ್ದೀವಿ